ಇಂದು ಯುವರಾಜ್ ಕುಮಾರ್ ನಿಶ್ಚಿತಾರ್ಥ ಮೈಸೂರಿನಲ್ಲಿ ನಡೆದಿತ್ತು ಅಣ್ಣವರ ಕುಟುಂಬಸ್ಥರು ಎರಡು ದಿನಗಳಿಂದಲೇ ಮೈಸೂರಿನಲ್ಲಿ ಬಿಟ್ಟಿದ್ದಾರೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿಯವರ ನಿಶ್ಚಿತಾರ್ಥ ಇಂದು ನಡೆದಿದೆ ಮೈಸೂರಿಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೂ ಎಲ್ಲೆಲ್ಲದ ನಂಟಿದೆ ಸಾಕಷ್ಟು ದಿನಗಳಿಂದಲೂ ಮೈಸೂರಿಗೂ ಅಣ್ಣವರ ಕುಟುಂಬಕ್ಕೂ ಬಿಡಿಸಲಾಗದ ಬಂಧ ಬೆಳೆದುಕೊಂಡು ಬಂದಿದೆ ಅಂತಹ ಅನುಬಂಧವೇನು ಅಂತೀರಾ ಡಾಕ್ಟರ್ ರಾಜ್ಕುಮಾರ್ ಅವರ ಅತಿ ಹೆಚ್ಚು ಸಿನಿಮಾಗಳು ಮೈಸೂರಿನಲ್ಲಿ ಶೂಟಿಂಗ್ ಆಗ್ತಿತ್ತು ಅದಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಚಿತ್ರ ಮೈಸೂರಿನಲ್ಲೇ ಚಿತ್ರೀಕರಿಸಲಾಗ್ತಿತ್ತು ಮೈಸೂರಿನ ದಸರಾ ನೋಡಲು ಇಂದಿಗೂ ಡಾಕ್ಟರ್ ರಾಜ್ ಕುಟುಂಬಸ್ಥರು ತಪ್ಪದೇ ಹೋಗ್ತಾರಂತೆ ದಸರಾ ನೋಡುವುದು ಅಂದ್ರೆ ಇಂದಿಗೂ ಖುಷಿ ಕೊಡುತ್ತೆ ಅನ್ನುತ್ತಾರೆ ಶಿವರಾಜ್ ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಾಗ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಿರುತ್ತಲೇ ಇರ್ತಾರೆ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಕಂಡಾಗ ಪುನೀತ್ ರಾಜ್ಕುಮಾರ್ ಕುಮಾರ್ ಬರಿಕಾಲಿನಲ್ಲಿ ಚಾಮುಂಡಿ ಬೆಟ್ಟ ಹತ್ತಿ ದೇವಿಯ ದರ್ಶನ ಪಡಿತಾರಂತೆ ನಿರ್ಗತಿಕ ಹೆಣ್ಣು ಮಕ್ಕಳು ಮತ್ತು ಅನಾಥ ಹೆಂಗಸರ ಆಶ್ರಯಕ್ಕಾಗಿ ಪಾರ್ವತಮ್ಮ ರಾಜ್ಕುಮಾರ್ ಆರಂಭಿಸಿದ ಶಕ್ತಿಧಾಮ ಕೂಡ ಮೈಸೂರಿನಲ್ಲಿ ಇರುವುದು ಆಗಾಗ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಮೈಸೂರಿಗೆ ಭೇಟಿ ನೀಡುತ್ತಿರ್ತಾರೆ ಯುವರಾಜ್ಕುಮಾರ್ ಆಗ್ತಿರೋ ಶ್ರೀದೇವಿ ಭೈರಪ್ಪ ಮೈಸೂರಿನವರು ಅನ್ನುವುದು ವಿಶೇಷ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಮೋತಲ ಸೊಸೆಯಾಗಿ ಮೈಸೂರಿನ ಮಗಳು ಬರ್ತಿದ್ದಾಳೆ